ನಮಸ್ತೆ. ಇವತ್ತು ಆಷಾಢ ಶುಕ್ರವಾರದಲ್ಲಿ ನಾವು ದೇವ್ರ ದರ್ಶನ ಮಾಡಿದ್ರೆ, ಅದು ಚಾಮುಂಡಿ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹಂಗಾಗಿ ನಾವು ಪ್ರತಿ ವರ್ಷನೂ ಕೂಡ ಆಷಾಢದಲ್ಲಿ ಒಮ್ಮೆ ಆದರೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರೋವಂಥದ್ದು ಪದ್ಧತಿನ ನಾವು ರೂಢಿ ಮಾಡ್ಕೊಂಡಿದ್ದೀವಿ. ಮದುವೆ ಆದಾಗಿಂದನೂ ಅಷ್ಟೇ ಪ್ರತಿ ವರ್ಷ ಅಲ್ಲಿಗೆ ಹೋಗಿರುವಂಥದ್ದು. ಈ ಸಲ ಸ್ವಲ್ಪ ಅಲ್ಲಿಗೆ ಹೋಗ್ತೀವಲ್ವಾ, ಹಂಗೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ, ಗುಂಡ್ಲುಪೇಟೆ ಹತ್ರ ಇರೋವಂಥದ್ದು ಅದಕ್ಕೆ. ಮತ್ತೆ ನಂಜನಗೂಡು ಕೂಡ ಪ್ರತಿ ವರ್ಷನೂ ಅಷ್ಟೇ, ನಂಜನಗೂಡು ಮತ್ತೆ ಚಾಮುಂಡಿ ಬೆಟ್ಟ ಎರಡಕ್ಕೂ ಕಂಪಲ್ಸರಿ ಹೋಗೇ ಹೋಗ್ತೀವಿ. ವರ್ಷದಲ್ಲಿ ಎರಡು ಮೂರು ಬಾರಿನಾದರೂ ಹೋಗೇ ಹೋಗ್ತೀವಿ. ಹಂಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೋದ ವಾರ ನೋಡಿದ್ರೆ ನಮ್ಮ ಆಷಾಢ ಶುಕ್ರವಾರ ಯಾವ ಥರ ಇತ್ತು ಅಂತ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ. ಇವಾಗ ಹೊರಟಿದ್ದೀವಿ, ಮನೇಲೆಲ್ಲ ಪೂಜೆ ಎಲ್ಲ ಆಯಿತು. ನಾನಂದೆ ಬೆಳಗ್ಗೆನೆ ಹೊರಟ್ಬಿಡೋಣ, 5ವರೆಗೆಲ್ಲ ಹೊರಟ್ರೆ 8ವರೆ ಅಷ್ಟರಲ್ಲಿ ಮೈಸೂರು ರೀಚ್ ಆಗಿಬಿಟ್ಟು ಚಾಮುಂಡಿ ತಾಯಿ ದರ್ಶನ ಮಾಡ್ಕೊಳ್ಬೋದು ಅಂತ ಮನೆಯವರು ಇಲ್ಲ ನಾನು ಯಾರು ಹೇಳಿದ್ದೀನಿ ರೆಕಮೆಂಡೇಶನ್ ಮೇಲೆ ಹೋಗೋಣ, ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಈ ಟೈಮಲ್ಲಿ ಯಾವುದೇ ರೀತಿ ರೆಕಮೆಂಡೇಶನ್ ಎಲ್ಲ ನಡೆಯಲ್ಲ ನನಗೆ ಗೊತ್ತಿತ್ತು. ಆಮೇಲೆ ನಮ್ಮ ಚಂದು ಇದ್ರೆ ಅವ್ರ ಅಪ್ಪನಿಗೆ ಒಂಥರ ಕಂಪ್ನಿ ಅಂತ ಹೇಳ್ಬೋದು, ಹಂಗಾಗಿ ಅವರಿಬ್ಬರನ್ನೇ ಮುಂದೆ ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಹೊಟ್ಟೆ ಹಸಿವಾಗ್ತಾಯಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಕದಂಬಗೋದ್ವಿ, ಅಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಹಂಗಾಗಿ ಇಲ್ಲಿ ಗಣಪತಿ ಪಕ್ಕ ಒಂದು ಉಡುಪಿ ಹೋಟ್ಲಿದೆ, ಅಲ್ಲಿ ತುಂಬಾ ಚೆನ್ನಾಗಿತ್ತು. ಅಲ್ಲಿಗೋಗಿ ನಾನು ಮತ್ತು ಚಂದು ಇಬ್ಬರೂ ಮಸಾಲೆ ದೋಸೆ ತೊಗೊಂಡ್ವಿ, ಅವರಪ್ಪ ಪೂರಿ ತೊಗೊಂಡ್ರು. ಹಂಗೇನೆ ಬರಬೇಕಾದ್ರೆ ಮೈಸೂರಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಕೂಡ ತಗೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಬೆಳಿಗ್ಗೆನೆ ನಾನು ನಿನ್ನೆ ಹೇಳಿದ್ದೆ ರೀ ಅಲ್ಲಿ ಸೀರೆ ಹಂಗೆ ತೊಗೊಂಬಿಡೋಣ, ಮೈಸೂರಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ ಸೀರೆಗಳು, ಹಂಗಾಗಿ ಅಲ್ಲೇ ತೊಗೊಳ್ಳೋಣ ಅಂತ ಸರಿ ಅಂತ ಕೂಡ ಹೇಳಿದರು. ಹಂಗಾಗಿ ಅಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದಿದ್ದು. ಫಸ್ಟು ನಾವು ನಂಜನಗೂಡು ಬಂದ್ವಿ, ನಂಜನಗೂಡಿಂದನೇ ಹೋಗಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗುವಂಥದ್ದು. ಹಂಗಾಗಿ ಫಸ್ಟು ದರ್ಶನ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ನೀವ್ಯಾರಾದರೂ ಹೋಗೋಂಗಿದ್ರೆ ನೀವು ಮುಂಚೆ 12ವರೆ ಒಳಗಡೆ ಹೋದರೆ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ, 1 ಗಂಟೆಗೆ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಹಂಗಾಗಿ ನಾನು ಅಲ್ಲೆಲ್ಲ ದರ್ಶನ ಎಲ್ಲ ಆಯಿತು, ನಾನು ಇದನ್ನು ತೊಗೊಂಡಿದ್ದೆ, ಬಿಲ್ಪತ್ರೆ ತೊಗೊಂಡಿದ್ದೆ. ಇನ್ನೇನು ತೊಗೊಂಡ್ರು ಒಳಗಡೆ ಏನೂ ಪೂಜೆಗೆ ಬಳಸ್ಕೊಳ್ಳಲ್ಲ, ಹಂಗಾಗಿ ಬಿಲ್ಪತ್ರೆ ತೊಗೊಂಡ್ರೆ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಹೇಳ್ತಾ ಇದ್ರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕ್ಲೋಸ್ ಆಗಿಬಿಡುತ್ತೆ, ಬೇಗ ಹೋಗಿ ಅಂತ. ಹಂಗಾಗಿ ಜನನೂ ಕೂಡ ಇಲ್ಲ ಈ ಟೈಮಲ್ಲಿ, ನಂಜನಗೂಡಲ್ಲಿ ಜನನೇ ಇಲ್ಲ ಅಂತ ಹೇಳ್ಬೋದು. 12ವರೆ ಆಗಿತ್ತು ಹೋಗೋಷ್ಟರಲ್ಲಿ, ಎಲ್ಲ ದರ್ಶನ ಎಲ್ಲ ಮುಗಿಸಿ ನಾವು ಬರೋಷ್ಟರಲ್ಲಿ 1 ಗಂಟೆ ಆಯಿತು. ತುಂಬ ಚೆನ್ನಾಗಾಯಿತು ಈ ಸಲ ದರ್ಶನ, ತುಂಬ ರಶ್ಶು ಏನೂ ಇಲ್ಲ, ನಿಧಾನಕ್ಕೆ ಹೋಗಿ ಎಲ್ಲ ಕೂಡ ಚೆನ್ನಾಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟು ಬಂದ್ವಿ. ಬಂದಮೇಲೆ ನಾನು ಮಲ್ಲಿಗೆ ಹೂವು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಒಂದು ಮೊಳ ಮಲ್ಲಿಗೆ ಹೂವು ತೊಗೊಂಡೆ. ಮತ್ತು ಅಲ್ಲಿಂದ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ ಇವತ್ತು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ನಾನು ಒಂದು 3 ಸಲ ಹೋಗಿದ್ದೀನಿ, ನಾನು ನನ್ನ ತಮ್ಮ ಅವರೆಲ್ಲ ಹೋದಾಗ 3 ಸಲ ನಾವು ಆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ. ಆ ನೇಚರ್ನ ನೋಡಿಬಿಟ್ಟು ನನಗೆ ಮನೆಯವ್ರಿಗೂ ಅದನ್ನ ತೋರಿಸ್ಬೇಕಂತ ಆಸೆ ಇತ್ತು. ಹಂಗಾಗಿ ಹೋದ ವಾರನೇ ಹೋಗ್ತೀವಿ ಅಂದಾಗಲೇ ನಾನು ಹೇಳಿದ್ದೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಲ್ಲಿನೇ ಅಂತ, ಹತ್ರ ಆಗುತ್ತೆ ಅಂತ. ನಂಜನಗೂಡಿಂದ ಅಲ್ಲಿಗೆ 50 ಕಿಲೋಮೀಟ್ರ್, 50-60 ಇರ್ಬೋದು ಅಷ್ಟೇ. ಸ್ವಲ್ಪ ಅಲ್ಲಿ ಇದೆಲ್ಲ ಬೇಲ್ಪುರಿ ಎಲ್ಲ ಮಾರ್ತಿರ್ತಾರಲ್ಲ, ಆ ಅಂಕಲ್ನ ಕೇಳಿದೆ ನಾನು ಹೆಂಗೆ ಇಲ್ಲಿಂದ ಹೋಗೋದು ಅಂತ. ಅವ್ರು ರೂಟ್ ಕರೆಕ್ಟಾಗಿ ಹೇಳಿದ್ರು, ಸರಿ ಮ್ಯಾಪ್ ಕೂಡ ಹಾಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಹೊರಡ್ಬೇಕಾದ್ರೆ ಚಿಕ್ಕದಾಗಿ ಒಂದು ಮಳೆ ಬರ್ತಿತ್ತು, ಮಳೆನಲ್ಲಿ ಪಾಪ ಯಾರೋ ಬೈಕಲ್ಲಿ ಬಿದ್ದುಬಿಟ್ಟಿದ್ರು, ಹಂಗಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಹೋಗ್ಬೇಕಾದ್ರೆ ಅದು ಬೈಕ್ ಎತ್ತಕ್ಕೆ ಬಂದಿದ್ದಾರಲ್ಲ ಅವ್ರಿಗೇನೆ ಸ್ವಲ್ಪ ಕಾಲ್ಗೆಲ್ಲ ಏಟಾಗ್ಬಿಟ್ಟಿತ್ತು, ಹಂಗಾಗಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಅಲ್ಲಿಂದ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ನೀವು ಯಾರಾದರೂ ಹೋಗಂಗಿದ್ರೆ, ಚಿಕ್ಕ ಮಕ್ಕಳನ್ನ ಏನಾದರೂ ಕರ್ಕೊಂಡು ಹೋಗಂಗಿದ್ರೆ ದಯವಿಟ್ಟು ರೈನ್ ಕೋಟ್ ಇರಲಿ, ಆಮೇಲೆ ಜರ್ಕಿನು ಇವನ್ನೆಲ್ಲ ಕೂಡ ಹಾಕೊಂಡು ಹೋಗಿ. ನನ್ನ ಚಿಕ್ಕ ಮಗ ಕೂಡ ಚಂದು ಸ್ವಲ್ಪ ಜೀನ್ಸ್ ಶರ್ಟ್ ಎಲ್ಲ ಹಾಕಿರೋದ್ರಿಂದ ತಡ್ಕೊಂಡಿದ್ದಾನೆ. ಅಷ್ಟು ಮಳೆ ಮತ್ತು ಫಾಗ್ ಯಾವ ಥರ ಇದೆ ಅಂದರೆ ನೀವು ಬೇರೆ ಪ್ರಪಂಚದಲ್ಲೇ ಇರ್ತೀರಾ ಅನ್ನೋ ಅಷ್ಟು ಖುಷಿ ಆಗ್ಬಿಡುತ್ತೆ ನಿಮಗೆ. ನೇಚರ್ನ ಏನಾದರೂ ನೀವು ಇಷ್ಟಪಡ್ತೀರಾ ಅಂದರೆ ಅದ್ಭುತವಾದ ಜಾಗ ಅದು. ಈ ಥರ ಸೀಸನಲ್ಲಿ ಹೋಗೋದು, ನಾನು ಸಮ್ಮರಲ್ಲೂ ಹೋಗಿದ್ದೀನಿ ಮತ್ತು ಈ ಥರ ರೈನಿ ಸೀಸನಲ್ಲಿ ನಾನು ಹೋಗಿರಲಿಲ್ಲ. ಹಂಗಾಗಿ ಈ ಸಲ ಹೋದಾಗಂತೂ ನಮ್ಮ ಮನೆಯವ್ರಿಗೆ ತುಂಬಾ ಖುಷಿ ಆಯಿತು, ಈ ಥರ ಒಂದು ನೋಡು ಹತ್ರನೇ ಇದೆ, ನಾವೆಲ್ಲೆಲ್ಲ ಹೋಗಿ ಖುಷಿ ಪಡ್ತೀವಿ, ಈ ಥರ ನೇಚರ್ ಮಧ್ಯೆ ಇರೋದನ್ನು ನಾವು ನೋಡೇ ಇರಲಿಲ್ಲ ಅಂತ ಅಂದರು. ಅವ್ರಿಗಂತೂ ತುಂಬಾ ಖುಷಿ ಆಯಿತು. ಇನ್ನೂ ಅಲ್ಲಿ ಚಿಕ್ಕ ಮಕ್ಕಳು ಎಲ್ಲ ಕೂಡ ಬಂದಿದ್ರು, ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಎಲ್ಲ ಕೂಡ ಬಂದಿದ್ರು. ಅವರೆಲ್ಲರೂ ಕೂಡ ಎಷ್ಟು ಕುಣಿದು ಕುಪ್ಪಳಿಸ್ತಾ ಇದ್ರು ಅಂದರೆ ಅದ್ಭುತವಾದ ಜಾಗ ಅಂತ ಹೇಳ್ಬೋದು. ಇವಾಗ ನಾವು ಹೋಗ್ತಾ ಇರೋದು 2:30 ಆಗಿದೆ, ಯಾವ ಥರ ಫಾಗ್ ತುಂಬಿಕೊಂಡಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಈ ಮುಂದೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆ ರೋಡೇ ಕಾಣಿಸ್ತಾ ಇಲ್ಲ ಪಾಪ ಅವ್ರಿಗೆ, ಡ್ರೈವರ್ಗೆ. ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಇತ್ತು ಅಷ್ಟೇ, ಅಲ್ಲೇ ಸ್ಟಾಪ್ ಮಾಡಿದ್ರು. ಯಾಕೆಂದರೆ ಅವ್ರಿಗೆ ದಾರಿನೇ ಕಾಣಿಸ್ತಿರ್ಲಿಲ್ಲ, ಅಷ್ಟು ಬಸ್ ಅಲ್ಲಿ ನಿಂತಿರೋರು ಒಬ್ರಿಗೊಬ್ರು ಕಾಣಿಸೋದೇ ಇಲ್ಲ, ಅಷ್ಟು ಬೆಟ್ಟದ ಮೇಲೆ ಫಾಗ್ ತುಂಬಿಕೊಂಡಿದೆ ಅಂತ ಹೇಳ್ಬೋದು. ಈ ಥರ ಸೀಸನಲ್ಲಿ ನೀವು ಹೋದ್ರೆ ತುಂಬ ಎಂಜಾಯ್ ಮಾಡ್ತೀರಾ, ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಅಲ್ಲಿಂದ ಕೆಳಗಡೆ ಇಳಿದು ಬರ್ತಿದ್ದಂಗೆ
ಇಲ್ಲಿ ಏನು ಸನ್ಫ್ಲವರ್ದು ತೋಟ ತುಂಬಾ ಇದಾವೆ, ಒಂದು ಎರಡು ಅಂತ ಇಲ್ಲ, ತುಂಬ ತೋಟಗಳು ಸನ್ಫ್ಲವರ್ದು. ಎಲ್ಲ ಕೂಡ ಚೆನ್ನಾಗಿದೆ. ನೇಚರ್ ಮಧ್ಯೆ ಇರುವಂಥ ದೇವಸ್ಥಾನ ಅದೂ, ಒಂದು ಕತೆ ಕೂಡ ಇದೆ. ಅದ್ರ ಆ ದೇವಸ್ಥಾನದ ಮೇಲೆ ಕಾಗೆ ಇದುವರೆಗೂ ಒಂದು ಕಾಗೆ ಕೂಡ ಆರಲ್ವಂತೆ. ಅಲ್ಲಿ ಪೂಜಾರಿ ಪೂಜೆ ಮಾಡ್ತಾರಲ್ವ, ಅವರೆಲ್ಲ ಕತೆಗಳನ್ನು ಕೂಡ ಹೇಳ್ತಾರೆ. ಇಲ್ಲಿ ಲೇಡೀಸ್ ಏನಾದರೂ ಹೋದರೆ ಆಧಾರ್ ಕಾರ್ಡ್ದು ಫೋಟೋ ಅಥವಾ ಆಧಾರ್ ಕಾರ್ಡ್ನ ತೊಗೊಂಡು ಹೋದರೆ ನಿಮಗೆ ಫ್ರೀ ಸಿಗುತ್ತೆ. ಇಲ್ಲ ಜೆಂಟ್ಸ್ಗಾದರೆ 60 ರೂಪಾಯಿ ಕರ್ಕೊಂಡೋಗಿ ಅವರೇ ಕರ್ಕೊಂಬರ್ತಾರೆ. ಟೂ ವೀಲರು ಮತ್ತು ಫೋರ್ ವೀಲರ್ ಯಾವುದನ್ನು ಕೂಡ ಬೆಟ್ಟದ ಮೇಲೆ ಬಿಡಲ್ಲ, ಯಾಕೆಂದರೆ ಅದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಅಲ್ಲೆಲ್ಲೂ ಕೂಡ ನಿಮಗೆ ಬಿಡೋದಿಲ್ಲ. ಇಲ್ಲೇ ನಾವು ಪಾರ್ಕ್ ಮಾಡಿಬಿಟ್ಟು ಅವ್ರದ್ದೇ ಒಂದು ವೆಹಿಕಲ್ನ ಬಿಟ್ಟಿರ್ತಾರಲ್ವ, ಅದರಲ್ಲೇ ನಾವು ಹೋಗಬೇಕು. ಇಲ್ಲಿ ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ಎಲ್ಲ ತಗೊಂಡೆ. ಅಷ್ಟರಲ್ಲಿ ಅಪ್ಪ ಮಗ ಹೊಟ್ಟೆ ಹಸಿತಾ ಇದೆ ನಂಗೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಅವಲಕ್ಕಿದು ಉಪ್ಪಿಟ್ಟು ಮತ್ತೆ ಸ್ವಲ್ಪ ಬಜ್ಜಿ ಅದನ್ನೆಲ್ಲ ತಿನ್ಕೊಂಡು ಬಂದರು. ನನಗೇನು ಹೊಟ್ಟೆ ಹಸಿತಿರ್ಲಿಲ್ಲ, ಹಂಗಾಗಿ ನಾನು ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೋತೀನಿ ನೀವು ಹೋಗಿ ಅಂತ ಹೇಳಿದೆ. ಅದಾದ ನಂತರ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಈ ಕಾಡಿನ ಮಧ್ಯೆ ಹೋಗ್ತಾ ಇದ್ರೆ ನಮಗೆ ಎಲ್ಲಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು. ಮುಂದೆ ನೋಡ್ತೀರಾ ಯಾವ ಥರ ಅದು ಮಂಜು ಮುಚ್ಕೊಂಡಿತ್ತು. ಆ ದೇವಸ್ಥಾನ ಒಂದು ದೇವಸ್ಥಾನದ ಒಳಗಡೆ ಹೋದ್ರೆ ಎಷ್ಟು ಚೆನ್ನಾಗಿ ಕೂಲಾಗಿದೆ. ಹೊರಗಡೆ ಬರ್ತಿದಂಗೆನೆ ನಮ್ಮ ಚಂದುನೇ ಒಂದು ಎರಡು ಸಲ ಮುಗ್ಗುರ್ಸ್ಬಿಟ್ಟ ಅಂತ ಹೇಳ್ಬೋದು, ಅಷ್ಟು ಗಾಳಿ ಬರ್ತಾ ಇದೆ, ಅಷ್ಟು ಮಂಜು ಮುಚ್ಕೊಂಡಿದೆ. ಹಂಗಾಗಿ ಅಲ್ಲಿ ಫೋಟೋ ತೆಗೆದ್ರು ಏನೂ ಕಾಣಿಸ್ತಿರ್ಲಿಲ್ಲ ನಮಗೆ. ಮತ್ತೆ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಅದರಲ್ಲಿ ಏನು ಬರೀ ವೈಟ್ ಕಾಣಿಸುತ್ತೆ. ಇಲ್ಲೇ ನೋಡ್ತಾ ಇದ್ದೀರಲ್ವಾ ಯಾವ ಥರ ಫಾಗ್ ತುಂಬಿಕೊಂಡಿದೆ ಅಂತ. ಇದ್ರ ಮಧ್ಯೆ ಏನು ಮಾಡಿದ್ರು ಗೊತ್ತಾಗಲ್ಲ. ನೀವೇ ಹೋಗಿ ಲೈವಾಗಿ ಎಂಜಾಯ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನಂಜನಗೂಡಿಗೂ ಏನಾದರೂ ದೇವಸ್ಥಾನಕ್ಕೆ ಹೋದರೆ ಇಲ್ಲಿಗೆ ಭೇಟಿ ಕೊಡೋದನ್ನು ಮರಿಬೇಡಿ. ಅದು ಈ ಸೀಸನಲ್ಲಿ ಒಂದ್ಸಲ ಏನಾದರೂ ನೀವು ಭೇಟಿ ಕೊಟ್ಟರೆ ಪ್ರತಿ ವರ್ಷನೂ ಭೇಟಿ ಕೊಡ್ತೀರ, ಅಷ್ಟು ಸಖತ್ತಾಗಿದೆ ಇದು ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡ್ತಾ ಇದ್ರೇ ಒಂಥರ ಸ್ವರ್ಗಕ್ಕೆ ಬಂದಂಗ ಅನಿಸ್ತಾ ಇದೆ. ಇಲ್ಲಿ ಸ್ಟಾಪ್ ಆಗ್ತಿದ್ದಂಗೆನೆ ನೋಡಿ, ಏನು ಕಾಣಿಸ್ತಾ ಇಲ್ಲ, ಮರ ಗಿಡ ಏನೂ ಕಾಣಿಸ್ತಾ ಇಲ್ಲ ಅಲ್ಲಿ. ಆಮೇಲೆ ಡ್ರೈವರ್ ಕೂಡ ಅಲ್ಲೇ ಸ್ಟಾಪ್ ಮಾಡಿದ್ರು, ಅಲ್ಲಿಂದ ಇಳಿದ್ಬಿಟ್ಟು ನಡ್ಕೊಂಡು ಹೋಗಿದ್ದಾಯ್ತು. ನೀವೇನಾದರೂ ಚಿಕ್ಕ ಮಕ್ಕಳು ಏನೇ ನೀವು ಹೋಗ್ಬೇಕಾದ್ರೂ ಸ್ವಲ್ಪ ಸೇಫ್ಟಿ ಮೆಜರ್ ಆಗಿ ನೀವು ಏನೇನು ಮಾಡ್ಕೋಬೇಕು, ರೇನ್ಕೋಟು ಜಾಕೆಟು ಇವನ್ನೆಲ್ಲ ತೊಗೊಂಡು ಹೋದ್ರೆ ತುಂಬಾ ಒಳ್ಳೆಯದು. ಸಖತ್ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಹೊರಗಡೆ ಇದ್ಬಿಟ್ರೆ ಫ್ರೀಸ್ ಆಗ್ಬಿಡ್ತೀವಿ ನಾವು. ಒಳ್ಳೆ ಫ್ರಿಜ್ಜಲ್ಲಿಟ್ಟು ಫ್ರೀಜ್ ಮಾಡ್ತೀವಲ್ಲ ಆ ಥರ ಆಗ್ಬಿಡ್ತೀವಿ, ಅಷ್ಟು ಚೆನ್ನಾಗಿದೆ. ಆಮೇಲೆ ಏನಾದರೂ ನೀವು ಸಮ್ಮರಲ್ಲಿ ಹೋದ್ರೂ ಅಷ್ಟೇ, ವೆದರ್ ಮಾತ್ರ ಇಲ್ಲೇನು ನಿಮಗೆ ಸೆಕೆ ಆ ಥರ ಏನಾಗಲ್ಲ. ನಾನು ಸಮ್ಮರಲ್ಲಿ ಕೂಡ ಹೋಗಿದ್ದೆ, ಆವಾಗ ಕೋಲ್ಡ್ ಸಖತ್ ಒಂಥರ 365 ದಿನನೂ ಈ ದೇವಸ್ಥಾನ ಅಂದರೆ ಗೋಪಾಲ ಸ್ವಾಮಿ ಮೇಲ್ಗಡೆ ಹಿಮ ಬೀಳುತ್ತೆ ಅನ್ನೋದಕ್ಕೋಸ್ಕರ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಹೇಳ್ಬಿಟ್ಟು ಇಲ್ಲಿ 365 ದಿನನೂ ಹಿಮ ಬೀಳುತ್ತಂತೆ. ಇಂಥ ಪ್ಲೇಸ್ಗೆ ನಿಜವಾಗ್ಲೂ ಹೋಗಿದ್ದು ಸಾರ್ಥಕ ಆಯಿತು ಅಂತ ಹೇಳ್ತಿದ್ರು ಮನೆಯವರು. ನೋಡಿ ದೇವಸ್ಥಾನ ಬಿಟ್ಟು ನಿಮ್ಗೆ ಏನಾದರೂ ಕಾಣಿಸ್ತಾ ಇದೆಯಾ, ಸುತ್ತ ಏನೂ ಕಾಣಿಸ್ತಾ ಇಲ್ಲ. ಅಲ್ಲಿ ಬಂದಿರೋ ಹುಡುಗರಾಗ್ಬೋದು ಕಪಲ್ಸ್ ಆಗ್ಬೋದು ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂದರೆ ಸಖತ್ ಎಂಜಾಯ್ ಮಾಡಿದ್ರು. ನಾವು ನಮ್ಮ ದೊಡ್ಡ ಮಗ ಬರಲಿಲ್ಲ ಅಂತ ಬೇಜಾರಾಗ್ತಾ ಇತ್ತು, ಅವನೆಲ್ಲೂ ಇತ್ತೀಚೆಗೆ ಬರೋದೇ ಇಲ್ಲ, ಅವ್ನ ಕಾಲೇಜ್ ಇದೆ ಅದಿದೆ ಇದೆ ಅಂತ. ಚಂದು ಮಾತ್ರ ಬಂದಿದ್ದ, ಅವನು ಸಖತ್ ಎಂಜಾಯ್ ಮಾಡ್ದ, ಅವರಪ್ಪ ಅವನು. ಆಮೇಲೆ ಒಂದು ಸ್ವಲ್ಪ ಹಿಂಗೇನೆ ಫೋಟೋಸ್ ಎಲ್ಲ ತಗೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಬಂದ್ವಿ. ಅಲ್ಗೆ ಹೋಗಿದ್ದು ಅಲ್ಲಿ ಇದ್ದಿದ್ದಷ್ಟು ಕ್ಷಣ ಏನಿತ್ತು ಆ ಟೈಮು ನಾವು ಮರ್ತೇ ಬಿಟ್ಟಿದ್ದೀವಿ. ನಾವು ಸೀರೆ ತಗೊಳಕ್ ಹೋಗ್ಬೇಕು, ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು, ಇದೆಲ್ಲ ಮರ್ತೋಗ್ಬಿಟ್ಟು ಸುಮ್ಮನೆ ಆ ಮಂಜು ನಡುವೆನೆ ಇರಬೇಕು ಅಂತ. ನನಗಂತೂ ಈ ಥರ ಅಂದರೆ ಈ ಥರ ವೆದರು ಈ ಥರ ತುಂಬ ಇಷ್ಟ ನನಗೆ. ಆಮೇಲೆ ಮನೆಯವರು ಬೇಡ ಬಾ ಕೋಲ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಮಗುಗೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ. ಅಲ್ಲಿಂದ ಬಂದು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಓಡಬೇಕಾದ್ರೆ ಸನ್ಫ್ಲವರ್ದೆಲ್ಲ ಇತ್ತಲ್ವಾ, ಅಲ್ಲೂ ಕೂಡ ವಿಡಿಯೋ ಮಾಡ್ಕೊಂಡ್ವಿ. ಪಾಪ ಒಂದು ಫೋಟೋ ತಗೊಂಡ್ರೆ ನೀವು 10 ರೂಪಾಯಿ ಕೊಡ್ಬೇಕಾಗುತ್ತೆ ಅಂತ ಅಂಕಲ್ ಹೇಳಿದ್ರು, ಆದ್ರೆ ನಮ್ಮ ಹತ್ರ ಚೇಂಜೇ ಇರಲಿಲ್ಲ. ಪರವಾಗಿಲ್ಲಮ್ಮ ಹೋಗಿ ಅಂತ ಅಂದ್ಬಿಟ್ಟು ಹೊರಟ್ರು. ನೀವು ಒಂದ್ಸಲಿ ಆದ್ರೂ ಭೇಟಿ ಕೊಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ. ಅಲ್ಲಿ ಯಾವ ತರ ಅಂದ್ರೆ ಮೇಲ್ಗಡೆ ಯಾವುದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇವಾಗ ನೀವೇನಾದ್ರೂ ಹೋಗೋರಾದ್ರೆ ಅಲ್ಲೇನೆ ಅವರೇನೆ ಮಾಡಿದ್ದಾರೆ ಗೌರ್ಮೆಂಟ್ ಇಂದಾನೆ. ಅಲ್ಲಿಗೆ ಹೋಗಿ ನಮ್ಮ ಕಾರ್ ಆಗ್ಲಿ ಬೈಕ್ ಆಗ್ಲಿ ನಾವು ನಿಲ್ಸ್ಬಿಟ್ಟು ಅಲ್ಲಿಂದ ಅವ್ರ ಬಸ್ ಅಲ್ಲೇನೆ ಹೋಗ್ಬೇಕು. ಅಲ್ಲಿ ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಡ್ಬರ್ತಾರೆ, ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ತುಂಬಾ ಜನ, ಒಂದು 10,000 ಜನ ಇದ್ರು ಅಂತ ಹೇಳ್ಬೋದು. ಅಲ್ಲಿ ನಾವು ಹೋದಾಗ ಆಲ್ರೆಡಿ 6:30 ಆಗಿತ್ತು ದೇವಸ್ಥಾನಕ್ಕೆ ಹೋದಾಗ. ಆಮೇಲೆ ಅಲ್ಲಿಂದ ನೋಡಿದ್ರೆ ನಾವು ಯಾರೋ ಬರ್ತಾರೆ ಅಂತ ವೆಯ್ಟ್ ಮಾಡಿದ್ವಿ. 7:30 8 ಗಂಟೆ ಆಯಿತು. ಆಮೇಲೆ ಅವ್ರು ಬಂದು ಹೇಳ್ಬಿಟ್ಟು ಬಿಡಿಸಿದ್ರು. ಬಿಡಿಸಿದ್ಮೇಲೆ ನಾವು ಅಲ್ಲೋಗಿ ಲೈನಲ್ಲಿ ನಿಂತ್ಕೊಂಡ್ವಿ. ನಾನು ಹೇಳ್ತಾ ಇದ್ದೆ, ಅಯ್ಯೋ ಇಲ್ಲಿ ಸ್ಕ್ರೀನಲ್ಲಿ ಎಲ್ಲಾದರೂ ಚಾಮುಂಡಿ ದೇವಸ್ಥಾನದ ಹಾಕಿದ್ರೆ ಹೋಗ್ಬಿಡ್ಬೋದಾಗಿತ್ತಲ್ಲ, ಅಂದರೆ ಮನೆಯವರೇ ಡ್ರೈವ್ ಮಾಡೋದ್ರಿಂದ ಸೇಫ್ಟಿ ಇಲ್ಲ ನೈಟ್ ಹೊತ್ತು ಅಂತ ಅಂದ್ಬಿಟ್ಟು ನಾನು ರೂಮ್ ಮಾಡ್ಕೊಂಡು ಇಲ್ಲೇ ಇರೋಣ, ಬೆಳಗ್ಗೆ ಹೋಗೋಣ ಅಂದೆ. ಇಲ್ಲ ಮಗುಗೆ ಸ್ಕೂಲ್ ಇರೋದ್ರಿಂದ ಅವನಿಗೆ ಇದಾಗುತ್ತೆ, ಹೋಗ್ಬಿಡೋಣ ಎಷ್ಟೊತ್ತಾದರೂ ಹೋಗೋಣ ಅಂತ ಮನೆಯವ್ರು ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಇಲ್ಲ
ಹಿಂಗೆ ನೋಡ್ಕೊಂಡು ಹೋಗ್ಬಿಡೋಣ. ನೆಕ್ಸ್ಟ್ ವೀಕಲ್ಲ ಇನ್ನೊಂದು 15 ದಿನ ಬಿಟ್ಟು ಬರೋಣ, ಆವಾಗ ಫ್ರೀ ಇರುತ್ತೆ. ಇವಾಗ ತುಂಬ ಇನ್ನೂ 10,000 ಜನ ಇದ್ದಾರೆ, 9:30 ಇನ್ನೂ 10,000 ಜನ ಇದ್ದಾರೆ ಅಂದರೆ ಇನ್ನೂ ನಮಗೆ ಯಾವಾಗ ದರ್ಶನ ಆಗ್ಬೋದು ಅಂತ ಯೋಚನೆ ಮಾಡಿಕೊಂಡು ಅಲ್ಲಿಂದ ನಾವು ಮತ್ತೆ ಹೊರಟು ಬಂದ್ವಿ. ಸದ್ಯಕ್ಕೆ ಸ್ಕ್ರೀನಲ್ಲಾದ್ರೂ ದೇವರು ಕಾಣಿಸ್ತು ಅಂತ ಹೇಳ್ಬೋದು, ಮನೆಯವ್ರಿಗೆ ಯಾಕೋ ಸಮಾಧಾನ ಆಗಲಿಲ್ಲ. ಆದರೆ ಸೇಫ್ಟಿ ಮೆಷರಿಂದ ಅಲ್ಲಿಂದ ಬಂದ್ಬಿಟ್ವಿ. ಅಲ್ಲಿಂದ ಬರಬೇಕಾದ್ರೆ ಅಲ್ಲಿ ಧೂಪ ಎಲ್ಲ ಹಾಕೋದಿರುತ್ತೆ, ಅಲ್ಲಿ ಹೋಗಿ ಧೂಪ ಎಲ್ಲ ಹಾಕಿದ್ವಿ. ಇನ್ನು ಸೀರೆ ಗೀರೆ ಏನೂ ತೊಗೊಳ್ಳಿಲ್ಲ ನಾವು. ಈ ನೋಡ್ತಾ ಇದ್ರ ಸನ್ಫ್ಲವರ್ದು ನನ್ನ ಫೋಟೋನ ಅಲ್ಲಿ ಕೂಲ್ಸಿರೋ ಥರ ಇದೆ, ಅಂದರೆ ರಿಯಲ್ ಅನಿಸ್ತಾನೆ ಇಲ್ಲ ನಿಮಗೆ. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಸಖತ್ತಾಗಿದೆ. ಅಲ್ಲಿ ಹೋಗ್ಬೇಕಾದ್ರೆ ದಾರಿಲೇನೆ ಇದೆ ಈ ತೋಟ. ಪಾಪ ಅಂಕಲು ಎಷ್ಟು ಚೆನ್ನಾಗಿ, ಎಲ್ಲರೂ ಕೂಡ ಒಬ್ರು ಇಬ್ರು ಅಂತಲ್ಲ ಎಷ್ಟು ಜನ ಇದ್ರು ಅಲ್ಲಿ ಅಂದರೆ ಫೋಟೋ ತಗೋತಿದ್ರು. ಆಮೇಲೆ ನಾವು ಅಲ್ಲಿಂದ ಬಂದ್ವಿ, ಚಾಮುಂಡಿ ಬೆಟ್ಟದಲ್ಲಿ ಈ ಥರ ಆಯಿತು. ನಾವು ಅಲ್ಲೇ ಸ್ಕ್ರೀನಲ್ಲೇ ದರ್ಶನ ಮಾಡಿಕೊಂಡು ಧೂಪ ಎಲ್ಲ ಹಾಕೋದು ಮುಂದೆಗಡೆ ಇರುತ್ತಲ್ವಾ, ಅಲ್ಲೇ ಧೂಪ ಎಲ್ಲ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಇನ್ನೊಂದು 15 ದಿನ ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ವಿ. ನಾವು ಬಂದಾಗ ಕೆಳಗಡೆ 10 ಗಂಟೆ ಆಗಿತ್ತು, ಲಾಸ್ಟ್ 10 ಗಂಟೆ ಲಾಸ್ಟು. ಇನ್ನೆಲ್ಲ ಬಂದಿರೋರು ನೀವು ಮನೆಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ರು. ನೋಡಿ ಎಷ್ಟು ಕಾರ್ಗಳು ನಿಂತಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ಜನ ನೋಡಿದ್ರೆ ಯಾವತ್ತೂ ಇಷ್ಟು ಜನ ನಾನು ಚಾಮುಂಡಿ ಬೆಟ್ಟದಲ್ಲಿ ನೋಡೇ ಇಲ್ಲ ಅಂತ ಹೇಳ್ಬೋದು. ಯಾವಾಗಲೂ ಅಷ್ಟೇ ಆಷಾಢದಲ್ಲಿ ಈ ಥರನೇ ಇರುತ್ತೆ, ಅದಕ್ಕೇ ನಾನು ಬೆಳಗ್ಗೆನೇ ಹೋಗ್ಬಿಟ್ರೆ ತುಂಬ ಒಳ್ಳೆಯದು. ಅಲ್ಲಿ 11 ಗಂಟೆಗೆ ನಿಂತಿರೋರೆಲ್ಲ 7 ಗಂಟೆಗೆ ಹೊರಗಡೆ ಬರ್ತಿದ್ರು, ಹಂಗಾಗಿ ಬೇಗನೆ ಹೋಗಿ ಬೇಗನೆ ದರ್ಶನ ಮಾಡ್ಕೊಂಡು ಬರೋದು ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್.